ನಿಮಗೆಲ್ಲ ಗೊತ್ತಿರಬಹುದು ಕಾಳಿ ಅಂದರೆ ನವಗ್ರಹಗಳಿಗೆ ಅಧಿಪತಿ. ಸೊ ಯಾವುದೇ ಒಂದು ಗ್ರಹಗಳ ದೋಷ ಇದ್ದರೆ ಇಲ್ಲಿ ಬಂದು ಅಮ್ಮನವರ ಒಂದು ಅಭಿಷೇಕದ ನೀರು ಹಾಕಿಸ್ಕೊಂಡ್ರೆ ಖಂಡಿತ ಆ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ಆ ರೀತಿ ಒಂದು ಶಕ್ತಿವಂತ ಸನ್ನಿಧಾನ ಇದು. ಸೊ ಇಲ್ಲಿ ಹೆಣ್ಮಕ್ಕಳು ದೀಪ ನಿಮ್ಮೆಣ್ಣೆ ದೀಪ ಅಂಟಿಸಿ ಒಂದು 5 ವಾರ ಅಥವಾ 9 ವಾರ ನಿಮ್ಮೆಣ್ಣೆ ದೀಪಗಳನ್ನು ಅಂಟಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ತಾರೆ. ಸೊ ಅಮ್ಮನವರ ಆಶೀರ್ವಾದ ಆದಮೇಲೆ ಬಂದು ಅಭಿಷೇಕ ಮಾಡಿ ಅಮ್ಮನವ್ರಿಗೆ ಬಡ್ಲಕ್ಕಿ ತುಂಬಿ ಅವರ ಒಂದು ಹರಕೆಯನ್ನು ತೀರಿಸ್ತಾರೆ. ಸೊ ಆ ರೀತಿ ವಾಡಿಕೆ ಆ ಕಾಲದಿಂದ ನಡ್ಕೊಂಡು ಬಂದಿದೆ. ನಾ ಹೇಳಿದ್ನಲ್ಲ, ಈಗ ನಮ್ಗೆ ಆರೋಗ್ಯ ಏನಾದ್ರು ಏರುಪೇರಾಗಿತ್ತು ಅಥವಾ ಮದುವೆ ವಿಳಂಬ ಆಗ್ತಿದ್ರೆ ಅದನ್ನೆಲ್ಲ ಶುಭ ಕಾರ್ಯಗಳಿಗೆ ಅಮ್ಮನ ಪಾದ ಮುಟ್ಟಿ ನೀರು ಹಾಕ್ಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು 3 ವಾರದಲ್ಲೇ ಗುಡ್ ನ್ಯೂಸ್ ಕೊಡ್ತಾರೆ. ಆ ರೀತಿ ಶಕ್ತಿ ಈ ಸನ್ನಿಧಾನದಲ್ಲಿ ಅಭಿಷೇಕ ಆದಮೇಲೆ ಪಂಚಾಮೃತ ಅಭಿಷೇಕ ಆದಮೇಲೆ ಎಲ್ಲ ಭಕ್ತಾದಿಗಳು ತಾಯಿಯ ಪಾದ ಮುಟ್ಟಿ ನೀರು ಹಾಕ್ಸ್ಕೊಳ್ಳೋಕೆ ಬಿಡ್ತೀವಿ. ಆ ಒಂದು ವಾಡಿಕೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಮತ್ತು ಈ ನೀರು ಹಾಕ್ಸ್ಕೊಳ್ಳೋದ್ರಿಂದ ಮದುವೆ ಆಗಿಲ್ಲದೆ ಇರೋರಿಗೆ ಅಥವಾ ಮಕ್ಕಳಾಗಿಲ್ಲದೆ ಇರೋರಿಗೆ ಮತ್ತು ಯಾವುದೇ ಒಂದು ನಮಗೆ ಆ ಒಂದು ಶುಭ ಕಾರ್ಯ ಅಂದರೆ ಮನೆ ಕಟ್ಟಿಲ್ಲ, ನಮ್ಮ ಒಂದು ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಈ ರೀತಿ ಎಲ್ಲ ಕೋರಿಕೆಗಳಿದ್ದರೆ ಖಂಡಿತವಾಗ್ಲೂ ಅದು ಈಡೇರಿ 3 ವಾರದವರೆಗೆ ಅವ್ರಿಗೆ ಖಂಡಿತವಾಗ್ಲೂ ಅಮ್ಮ ಆಶೀರ್ವಾದ ಮಾಡ್ತಾರೆ.